ഹൈ ഡെഫിനിഷൻ ക്യാമറ, ലോങ് ബാറ്ററി ലൈഫ്, ഹൈ ഓഡിയോ ക്വാളിറ്റി ഉണ്ടെങ്കിൽ ബെസ്റ്റ്. അതിനുള്ള പെർഫെക്റ്റ് കളക്ഷൻ മറ്റെവിടത്തെക്കാളും ഇവിടെയുണ്ട്. മൈജി, മൈജി ഫ്യൂച്ചർ. ಚನ್ನಪಟ್ಟ ಜನರ ಗೆಲುವು, ಅವರು ಡೆವಲಪ್ಮೆಂಟ್ ಗೋಸ್ಕರ ಈ ಮತವನ್ನು ಹಾಕಿದ್ದಾರೆ. ಸಿಪಿ ಯೋಗೇಶ್ವರ್ನ ಹಾಗೂ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ನನಗೆ ಬರ್ತಾ ಇರೋ ಮಾಹಿತಿ, ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೀವಿ ಅಂತ. ಸೊ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಮತದಾರರು. ಈ ಗೆಲುವು ಸಾಧಿಸಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಪಾರ ಕೊಡುಗೆ ಇದೆ ಇದರಲ್ಲಿ, ಸಿದ್ದರಾಮಯ್ಯನವರು ಅಪಾರ ಕೊಡುಗೆ ಇದೆ ಇದರಲ್ಲಿ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟ ನಂತರ ಸುಮಾರು 4-5 ತಿಂಗಳಿಂದ ಸತತವಾಗಿ ಹೋರಾಟ ಮಾಡಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಹೋರಾಟ ಮಾಡಿ ಈ ಅಂತರದಿಂದ ಕೆಲಸಕ್ಕೆ, ಅದೇ ಒಂದು ದೊಡ್ಡ ಕಾರಣ. ಯೋಗೇಶ್ವರ ಆದ ಅವ್ರದೇ ಒಂದು ವ್ಯಕ್ತಿತ್ವದ ಒಂದು ಏನು ಅಭಿವೃದ್ಧಿ ಮಾಡಿದಾರೋ ಆ ಒಂದು ಕೊಡುಗೆ ಕೂಡ ಇವತ್ತು ನಮಗೆ ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ. 26,000 ಓಟಿಂದ ಈಗ ಲೀಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು 28,000-30,000 ಮುಟ್ತೀವಿ ಅಂತ ನನಗೊಂದು ನಂಬಿಕೆ ಇದೆ.